ಈ ಪ್ರಕರಣ ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ನಡೆದಿರತಕ್ಕಂಥ ಈ ಪ್ರಕರಣದ ಬಗ್ಗೆ ಇವತ್ತು ನನಗೆ ಅಲ್ಲಿ ಒಂದು ಸೂಚನೆ ಬೇಕು. ಈ ಪ್ರಕರಣದ ಬಗ್ಗೆ ಈ ಕ್ಷಣದವರೆಗೆ ಈ 5 ಜನ ಎಲ್ಲ ಫ್ಯಾನ್ ಇರಲಿ ಸರ್, ಈ 5 ಜನದ್ದು ಇದಕ್ಕೆ ಮೇಲೆ ಆಕ್ಷನ್ ತಗೊಂಡ್ರ. ಇವತ್ತು ನಮ್ಮ ಹನುಮಂತರಾಯಪ್ಪ ಅಂತೇಳಿ ಸಿ ಎಚ್ ಹನುಮಂತರಾಯಪ್ಪರಿಲ್ಲ ತಳಗಡೆ ಇರಬೇಕು, ಒಂದು ಆರ್ಟಿಕಲ್ ಬರೆದಿದ್ದಾರೆ ನೋಡಿದೆ ಬೆಳಗ್ಗೆ, ಸಂತ್ರಸ್ತೆಯರ ಸ್ಥಿತಿ ಮತ್ತು ವಿಕೃತ ಮನಸ್ಥಿತಿ. ಇದರಲ್ಲಿ ಹಲವಾರು ರೀತಿ ಕ್ಲಾಸ್ಗಳಾಕಿ ಇದು ಏನೇನು ಈ ಪ್ರಕರಣ, ಸರ್ವೋಚ್ಚ ನ್ಯಾಯಾಲಯ ತೀರ್ಪುಗಳು ಮಹಿಳೆಯರಿಗೆ ಮತ್ತು ಮಾನವ ಪ್ರತಿಯೊಬ್ಬ ವ್ಯಕ್ತಿಗೆ ಖಾಸಗಿ ಅವನ ಬದುಕಿನ ಬಗ್ಗೆ ಯಾವ ರೀತಿ ರಹಸ್ಯ ಇದನ್ನು ಹೊರಗಡೆ ತರಬಾರದು ಅಂತಕ್ಕಂಥದ್ದು ಎಲ್ಲ ಪ್ರತಿಯೊಂದು ಎಲ್ಲ ಬರ್ಕೊಂಡು ಹೋಗಿದ್ದಾರೆ. ಇದೆಲ್ಲ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇದು ಅವರ ಸೀನಿಯರ್ ಅಡ್ವೊಕೇಟು. ಇವತ್ತು ಈ ಸಮಾಜ ಎಲ್ಲಿಗೆ ಹೋಗ್ತಾಯಿದೆ, ಸರ್ಕಾರ ಇದನ್ನು ಎಲ್ಲಿಗೆ ತಗೊಂಡೋಗಿದ್ದಾರೆ, ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು ಎಲ್ಲಿಗೆ ತಗೊಂಡೋಗಿದ್ದಾರೆ, ಯಾವ ರೀತಿ ಇದ್ರ ಬಗ್ಗೆ ತನಿಖೆ ನಡೀತು, ಇದೆಲ್ಲ ಮಾಡ್ಕೊಂಡಿದ್ದಾರೆ. ಇದು ಒಂದು ಭಾಗ. ಇಲ್ಲಿ ಬ್ರದರ್, ಈ ಚುನಾವಣೆಗಳು ನಡೀತಾ ಇತ್ತಲ್ಲ, ಚುನಾವಣೆ ನಡೆಯೋ ಟೈಮ್ನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಒಂದು 100 ಬಾರಿ ಹೇಳಿದ್ದಾರೆ, ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಈ ಬಾರಿ ಕುಮಾರಸ್ವಾಮಿ ಮತ್ತು JDSನ 4 ಅಭ್ಯರ್ಥಿಗಳು 3 ಅಭ್ಯರ್ಥಿಗಳು ಇದರಲ್ಲಿ ಭೂಮಿ ಮೇಲೆ ಸೂರ್ಯ ಚಂದ್ರ ಹುಟ್ಟದ ಎಷ್ಟು ಸತ್ಯವೋ ಕುಮಾರಸ್ವಾಮಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ, BJDS ಪಕ್ಷ ಗೆಲ್ಲಕ್ಕೆ ಸಾಧ್ಯ ಇಲ್ಲ, HD ಕುಮಾರಸ್ವಾಮಿ ಸೋಲಿನ ಭಯದಿಂದ ಮಂಡ್ಯಕ್ಕೆ ಬಂದಿದ್ದಾರೆ, ಅವರಿಗೆ ಇಲ್ಲೂ ಸೋಲು ಖಚಿತ, ಮುಖ್ಯಮಂತ್ರಿಗಳು ಪದೇ ಪದೇ ಹೇಳಿದ್ದಾರೆ. ಇದು ಯಾವ ರೀತಿ ಪ್ರಾರಂಭ ಆಗಿದೆ ಅನ್ನೋದಕ್ಕೆ ಅಷ್ಟೊಂದು ಧೈರ್ಯವಾಗಿ ಅವ್ರು ಹೇಳಬೇಕಾದ್ರೆ ಇದರೊಳಗೆ ಯಾರ್ಯಾರ ಪಾತ್ರ ಇದೆ, ಇದು ಪೆನ್ ಡ್ರೈವು, ಇದು ಸತ್ಯಾಂಶ ಹೊರಗೆ ಬರಬೇಕು. ಇಲ್ಲೂ ಖಚಿತವಾಗಿ ಸೋಲಿಸಲು ಮಂಡ್ಯ ಜಿಲ್ಲೆ ಜನತೆ ನಿರ್ಧರಿಸಿದ್ದಾರೆ, ಹೀಗಾಗಿ ಸೋಲು ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿ ಪಾಪ ನಮ್ಮ ಹಾಲಿ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ, ನೀನು ಚುನಾವಣೆಯಲ್ಲಿ ಗೆಲ್ಲಲ್ಲ, ಏಕವಚನದಲ್ಲಿ ಹರಿಯಾಯ್ದ DKC. ಮಿಸ್ಟರ್ ಕುಮಾರಸ್ವಾಮಿ, ನೀನು ಚುನಾವಣೆಯಲ್ಲಿ ಗೆಲ್ಲಲ್ಲ. ರಾಜ್ಯದಂಥ ಮಹಿಳಾ ಹೋರಾಟಕ್ಕೆ DCM ಕರೆ. ಇದೆಲ್ಲ ನೋಡೋದಲ್ಲ, ಆಗ ಗೋ ಬ್ಯಾಕ್ ಕುಮಾರಸ್ವಾಮಿ ಅಂತ ಹೇಳಿ ಯಾವ ಪಾಪ ಹೆಣ್ಮಕ್ಳು ಗೊತ್ತಿಲ್ಲದೆ ಇದ್ದಾರನ್ನೆಲ್ಲ ಕರ್ಕೊಂಬಂದು ಸ್ಟ್ರೈಕು ನಡೀತು ನನ್ನ ಮೇಲೆ. ಅದು ಒಂದು ಭಾಗ ಇತ್ಕೊಳ್ಳಿ. ಇಲ್ಲಿ ಇದೆಲ್ಲ ಪ್ರಕರಣ ಆದಮೇಲೆ ಈ 26ಕ್ಕೆ ಚುನಾವಣೆ ಆಯಿತು. 26 ಚುನಾವಣೆ ಆಗೋವರೆಗೆ ಇಲ್ಲಿ 22ನೇ ತಾರೀಕು FIR ಕೊಟ್ರಲ್ಲ, FIR ಒಂದು ಕಂಪ್ಲೇಂಟು ನಮ್ಮ ಪೋಲಿಂಗ್ ಏಜೆಂಟು, ಇದ್ರ ಬಗ್ಗೆ ಯಾವ ತನಿಖೆ ಆಗಲಿಲ್ಲ, ಯಾರನ್ನು ಟಚ್ಚು ಮಾಡಲಿಲ್ಲ ಈ ಸರ್ಕಾರ. 25ನೇ ತಾರೀಕು ನಮ್ಮ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ, ಇವರು ಮುಖ್ಯಮಂತ್ರಿಗಳಿಗೆ 25/4 ಒಂದು ಪತ್ರ ಬರೆದರು, ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಅಂತ ಹೇಳಿ. ಅದರಲ್ಲಿ ಕಂಪ್ಲೇಂಟಲ್ಲಿ ಏನು ಹೇಳ್ತಾರೆ, ಅಮಾಯಕ ಹೆಣ್ಣು ಮಕ್ಕಳನ್ನು ಲೈಂಗಿಕ ಕ್ರಿಯೆಗೆ ಬಳಸಿಕೊಂಡು ಮೊಬೈಲ್ನಲ್ಲಿ ಖಾಸಗಿ ವಿಡಿಯೋವನ್ನು ಚಿತ್ರೀಕರಿಸಿಕೊಂಡು ಬ್ಲ್ಯಾಕ್ಮೇಲ್ ಮಾಡುತ್ತಿರುವುದಾಗಿ ಸಮೂಹ ಮಾಧ್ಯಮದಲ್ಲಿ ಪ್ರಚಾರವಾಗುತ್ತಿದೆ. ಅಲ್ಲದೆ ಪ್ರಭಾವಿ ರಾಜಕಾರಣಿಗಳು ಅನೇಕ ಮಹಿಳೆಯರನ್ನು ಲೈಂಗಿಕವಾಗಿ ಪ್ರಭಾವಿ ರಾಜಕಾರಣಿಗಳು ಅಂದರೆ ಎಷ್ಟು ಜನ, ಹೆಸರಿಲ್ಲ ಅಲ್ಲಿ, ರಾಜಕಾರಣಿಗಳು ಅಂತಕ್ಕಂಥದ್ದು ಒಬ್ಬರಿಂದ 100 ಜನ ಬೇಕಾದರೂ ಆಗ್ಬೋದಲ್ವ ರಾಜಕಾರಣಿಗಳು, ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಹೇಳಿದ್ರು. ಬರೀ ಹಾಸನ ಜಿಲ್ಲೆ ಪೆಂಡ್ರೈ ಬಗ್ಗೆ ಹೇಳಿದ್ರು, ಇದರಲ್ಲಿ ಆಮೇಲೆ ಸೆಕೆಂಡ್ ಪ್ಯಾರಾದಲ್ಲಿ ಇದೆ ಅದು, ಇಲ್ಲೇನು ಹೇಳ್ತಾರೆ ಸೆಕೆಂಡ್ ಪ್ಯಾರಾದಲ್ಲಿ, ಸಾರ್ವಜನಿಕಗೊಳಿಸಿದ ವ್ಯಕ್ತಿಯನ್ನು ತನಿಖೆ, ಇಲ್ಲಿ ಚಿತ್ರೀಕರಣ ಮಾಡಿದ ವ್ಯಕ್ತಿ ಮತ್ತು ಅದನ್ನು ಸಾರ್ವಜನಿಕಗೊಳಿಸಿದ ವ್ಯಕ್ತಿಯನ್ನು ತನಿಖೆಗೆ ಒಳಪಡಿಸುವ ಮೂಲಕ ಮಹಿಳೆಯರ ಘನತೆ ಹಾಗೂ ಅಸ್ತಿತ್ವಕ್ಕೆ ಹಾನಿ ಉಂಟು ಮಾಡುತ್ತಿರುವವರನ್ನು ಶೀಘ್ರವಾಗಿ ಪತ್ತೆ ಹಚ್ಚಲು
ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟರು. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಅವತ್ತು ರಾತ್ರಿನೇ 27ನೇ ತಾರೀಕು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ರಚಿಸಲು ಸರ್ಕಾರ ತೀರ್ಮಾನಿಸಿದೆ. ಇವರು ಒಂದು ಕಂಪ್ಲೇಂಟ್ ಮೇಲೆ ಯಾರೋ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಅವರು ಒಂದು ಎಕ್ಸ್ ಮಾಡಿದ್ರು, ಎಕ್ಸ್ನಲ್ಲಿ ಟ್ವೀಟ್ ಮಾಡ್ಕೊಂಡ್ರು ಮುಖ್ಯಮಂತ್ರಿಗಳು ರಚನೆ ಮಾಡ್ತೀವಿ ಅಂತ. ಆಯೋಗದ ಅಧ್ಯಕ್ಷರು ಸರ್ಕಾರಕ್ಕೆ ಪತ್ರ ಬರೆದಿದ್ದರು, ಅವರ ಮನವಿಗೆ ಸ್ಪಂದಿಸಿ ಈ ನಿರ್ಣಯ ಕೈಗೊಳ್ಳಲಾಗಿದೆ. ಇಲ್ಲಿ ಅವರು ಪತ್ರ ಬರೆದಿರೋದು ಎಲ್ಲೂ ರೇವಣ್ಣ ಅವರ ಹೆಸರಿಲ್ಲ, ಸಾರಿ ಪ್ರಜ್ವಲ್ ರೇವಣ್ಣದು ಇಲ್ಲ, ರೇವಣ್ಣಂದು ಇಲ್ಲ. ಮುಖ್ಯಮಂತ್ರಿಗಳು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಅಂತ ಹೇಳಿ ಟ್ವೀಟ್ ಮಾಡ್ತಾರೆ. ಇಲ್ಲಿ ಕಂಪ್ಲೇಂಟ್ನಲ್ಲಿ ಆಯೋಗದ ಅಧ್ಯಕ್ಷರು ಪರ್ಟಿಕ್ಯುಲರ್ ಹೆಸರು ಯಾರ್ದು ಹಾಕಿಲ್ಲ, ಪ್ರಕರಣದ ಬಗ್ಗೆ ತನಿಖೆ ಮಾಡಿ ಅಂತ ಹೇಳೋದು. ಮುಖ್ಯಮಂತ್ರಿಗಳು ಲಾಯರು ಬೇರೆ ಅವರು ಇದರಲ್ಲಿ ಟ್ವೀಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಹೆಸರು, ನಾನು ಅದಕ್ಕೆ ತಕರಾರೇನಿಲ್ಲ, ನಾನು ನಾನು ಟೆಕ್ನಿಕಲ್ ಪಾಯಿಂಟ್ ರೈಸ್ ಮಾಡೋಕ್ಕೆ ಹೋಗಲ್ಲ. ಇದು ಯಾವ ರೀತಿ ಸಂಚುಗಳು ನಡೆದಿದೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ಅವ್ರು ಹೇಳ್ಬಿಟ್ರು ಇಲ್ಲ ಇಲ್ಲ ಪಡೆಯಬೇಕು ಅದು ಹೇಳಿದ್ರು. ಅದಾದ ಮೇಲೆ 26ಕ್ಕೆ ಅವರು ಟ್ವೀಟ್ ಮಾಡಿದ್ರೆ 27ಕ್ಕೆ ಟ್ವೀಟ್ ಮಾಡಿದ್ರು ರಚನೆ ಮಾಡ್ತೀವಿ ಅಂದರು. ಬೆಳಗ್ಗೆ ರಚನೆನೂ ಮಾಡಿದ್ರೆ ನಾವು ಎಸ್ ಐ ಟಿ 28ನೇ ತಾರೀಕು 28ನೇ ತಾರೀಕು ಆಮೇಲೆ ಏನು ಮಾಡಿದ್ರು 28ಕ್ಕೆ ಒಂದು ಬೆಂಗಳೂರು ನಗರದಲ್ಲಿ ಕೂತ್ಕೊಂಡು ಒಂದು ಡಿಜಿಟಲ್ ಇದ್ರ ಮುಖಾಂತರ ಗಣಕ ಯಂತ್ರವೋ ಎಂತ ಇದೆಯಲ್ಲ ಗಣಕ ಯಂತ್ರ ಅದರ ಮುಖಾಂತರ ಇಲ್ಲಿ ಟೈಪ್ ಮಾಡಿ ಯಾರೋ ಇಬ್ಬರು ಶುಭ ಅಂತಲೋ ಇನ್ನೊಬ್ರು ಯಾರೋ ಒಂದು ಹೆಣ್ಮಕ್ಳು ಅಂತ ಹೇಳಿ ಒಂದು ಕಂಪ್ಲೇಂಟನ್ನು ಇಲ್ಲಿ ರೆಡಿ ಮಾಡಿಸಿ ಬೆಂಗಳೂರಿನಲ್ಲಿ, ಅದನ್ನು ಹೊಳೆ ನರಸೀಪುರದ ಪೊಲೀಸ್ ಠಾಣೆಯಲ್ಲಿ FIR ಮಾಡಿಸಿದ್ರು ಗಣಕ ಯಂತ್ರದ ಮುಖಾಂತರ ಅಲ್ಲಿಗೆ ಕಳಿಸಿ. ಕಂಪ್ಲೇಂಟ್ ಕೊಟ್ಟಿದ್ದರೆ ಇದು ಸಂತ್ರಸ್ತರೇನ ಇಲ್ಲಿ ಕೂರಿಸ್ಕೊಂಡು ಇಲ್ಲಿ ಬರೆಸ್ಕೊಂಡು ಮಲ್ಲೇಶ್ವರದಲ್ಲಿ ಇಲ್ಲಿಂದ ಅಲ್ಲಿಗೆ ಕಳಿಸಿದ್ರು. ಇಲ್ಲಿ ನಡೆದಿರ್ತಕ್ಕಂಥ FIR ಅಲ್ಲಿ ಮಾಡಿಸಿದ್ರು, ಮಾಡ್ಕೊಳ್ಳಿ ಸಂತೋಷ. SIT ರಚನೆ ಆಗಿ ಕೊಟ್ಟಿದ್ದೀವಿ ಅಂದಾಗ ಬಹುಶಃ ನಾನು ಭಾಳ ಸಂತೋಷಪಟ್ಟೆ. ಮುಖ್ಯಮಂತ್ರಿಗಳು ಇಷ್ಟೊಂದು ಸ್ಪೀಡಲ್ಲಿ ಈ ತನಿಖೆ ಆದೇಶ ಮಾಡಿ ರಾಜ್ಯದ ಗೌರವವನ್ನು ಯಾವ ಮಟ್ಟಕ್ಕೆ ಉಳಿಸ್ಲಿಕ್ಕೆ ತನಿಖೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ನಾನು SIT ಕೊಟ್ಟಾಗ, ಬ್ರದರ್ಸ್ ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಕ್ಕಂಥದ್ದು ನನ್ನ ತಲೆ ಒಳಗೆ SIT ಕೊಟ್ಟಾಗ ನಾನು ಅನ್ಕೊಂಡಿದ್ದು ಭಾಳ ಪಾರದರ್ಶಕವಾಗಿ ತನಿಖೆ ನಡೀಬೋದು ಅಂತ. ಆಮೇಲೆ ನನಗೆ ಗೊತ್ತಾಗಿದ್ದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಇದು ಒಂದು ಟೀಮು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು, ಮತ್ತೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು. ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ. ಎಷ್ಟು ಗಂಟೆಗೆ ನಿಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ಕೊಂಡಿದ್ದೀರಲ್ಲ, ನಿಮ್ಮ ಮುಖ್ಯಮಂತ್ರಿಗಳು ಯಾವನೋ ಒಬ್ಬನ ಕರೆದು ಒಳ್ಳೆ ಲಿಸ್ಟ್ ನನ್ನ ಕಡೆ ಒಂದು ಕೊಡುವಂತ ಕೇಳಿದ್ರು. ಒಬ್ಬ ಅಧಿಕಾರಿ ಕರೆದು ಇವರು ಇನ್ನೊಂದು ಕಡೆ ಶುರು ಮಾಡಿದ್ರು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮು. ಇವರದು ಪ್ರತಿನಿತ್ಯ ಕಾನ್ವರ್ಸೇಷನ್ಗಳವಲ್ಲ, ಮನೆ ಕರೆಸಿ ಮಾತಾಡ್ತಾ ಇರೋದು ಬೇರೆ ಇಟ್ಕೊಳ್ಳಿ, ಕಾನ್ವರ್ಸೇಷನ್ ನಡೀತಾವಲ್ಲ ಫೋನ್ ಟ್ಯಾಪ್ ಇದಾ ಇದರಲ್ಲಿ ಅವೆಲ್ಲ ಇವತ್ತು ಹೊರಗೆ ಬರಬೇಕು. ಇವೆಲ್ಲ ಕಾಲ್ ರೆಕಾರ್ಡಿಂಗ್ ಅವೆಲ್ಲ ಯಾರ್ಯಾರು ಎಷ್ಟು ಗಂಟೆ ಟೈಮಲ್ಲಿ ಯಾರ್ಯಾರು ಮಾತಾಡ್ಕೊಂಡ್ರು ಇದು ಇವತ್ತು ಹೊರಗೆ ಬರಬೇಕು. ನಾನು ಈಗಲೂ ಹೇಳ್ತಾ ಇದ್ದೇನೆ ಈ ಕ್ಷಣದವರೆಗೆ ಪ್ರಜ್ವಲ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಮಾಧ್ಯಮದಲ್ಲಿ ದೊಡ್ಡ ರೀತಿಯಲ್ಲಿ ಪ್ರಚಾರಗಳು ಇದೆ. ನಾನು ಅದಕ್ಕೆ ವಿಷಯಕ್ಕೆ ನಾನು ಅಡಚಣೆ ಮಾಡಲ್ಲ, ನಾನು ಪ್ರಜ್ವಲ್ ರೇವಣ್ಣ ಅವರನ್ನು ವಹಿಸ್ಕೊಳ್ಳಲ್ಲ, ತನಿಖೆ ಪಾರದರ್ಶಕವಾಗಿ ಮಾಡಿ ಅದರಲ್ಲಿ ನನ್ನ ಎರಡನೇ ಮಾತಿಲ್ಲ. ಇಲ್ಲಿ ಪ್ರಶ್ನೆ ಈ ತನಿಖೆ ಯಾವ ರೀತಿ ಹೋಗ್ತಾ ಇದೆ ಇದು ಮುಖ್ಯ. ಇಲ್ಲಿ ಪ್ರಶ್ನೆ 28ನೇ ತಾರೀಕು FIR ನ ಒಳೆಸಿಪುರದಲ್ಲಿ ಏನು ನೀವು ಮಾಡ್ಕೊಂಡ್ರಿ, FIR ನಲ್ಲಿ
ಯಾವ ಒಂದು ಸೆಕ್ಷನ್ಗಳನ್ನು ಹಾಕಿದ್ರು ಆ ಸೆಕ್ಷನ್ಗಳಲ್ಲಿ ಎಲ್ಲ ಅವೈಲಬಲ್ ಸೆಕ್ಷನ್ಗಳನ್ನು ಹಾಕೊಂಡಿದ್ದೀರಿ. ಇಲ್ಲ ನಾವೇನಂತ ಹಾಕ್ಸಿಲ್ಲಪ್ಪ, ನಮ್ಮ ಮೇಲೆ ನೀವೇ ಹಾಕ್ಸ್ಕೊಂಡ್ರಿ ಅಂತ ಹೇಳ್ಬಿಟ್ರೆ ನಾನೆಲ್ಲಿ ಹೋಗಲಿ? ನಿಮ್ಮ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು, ಸಿದ್ದರಾಮಯ್ಯನವ್ರದ್ದೊಂದು, ಶಿವಕುಮಾರ್ದೊಂದು, ಇಬ್ಬರು ಬಹಳ ನಿಮ್ಮ ನೇತೃತ್ವದಲ್ಲೇ ಮಾಡ್ಕೊಂಡಿದ್ದೀರಿ. ಇದು ಯಾವ ಒಂದು ಅವೈಲಬಲ್ ಸೆಕ್ಷನ್ಗಳು ಅಂತ ಬಂತು. ಮತ್ತೆ ಎರಡನೇ ದಿವಸ ಇನ್ನೊಂದು ಮಾಡಿಸಿದ್ರಿ ಸೆಕೆಂಡ್. ಇಲ್ಲೆಲ್ಲ ಯಾವುದೋ ಜಿಲ್ಲಾ ಪಂಚಾಯತಿ ಹೆಣ್ಮಗಳು ಅಂತೇಳಿ ಯಾವುದೊಂದು ಗನ್ ಪಾಯಿಂಟ್ ಅಂತ ಒಂದಿದೆ, ಗನ್ ಬೆದರಿಕೆಯಡಿ ಅತ್ಯಾಚಾರ, ಇನ್ನೊಂದು ಕಂಪ್ಲೇಂಟ್ ಕೊಡಿಸಿದಿರಿ, ಕೊಟ್ಟಿದ್ದೀರಿ. ಯಾರು ಪಾಪ ಹೆಣ್ಮಗಳ ಕೈಲಿ ಕೊಟ್ಟಿದ್ದಾರೆ, ಪಾಪ ನಡೆದಿರಬಹುದು, ನಾನು ಇಲ್ಲ ಅಂತ ಹೇಳಲ್ಲ. ಗನ್ ಪಾಯಿಂಟ್ ಇದು ದೊಡ್ಡ ಮಾಹಿತಿಗಳನ್ನು ಮಾಧ್ಯಮಗಳ ಮುಂದೆ ಸೋರಿಕೆ ಮಾಡಿರೋರು ಯಾರು? ಈ ಕತೆ ಕಟ್ಸಿರೋರು? ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದೆ. ಒಂದು ತನಿಖೆ ನೀವು ಪ್ರಾರಂಭ ಮಾಡಿದಾಗ ತನಿಖೆಯ ಮಾಹಿತಿಗಳು ಸೋರಿಕೆ ಆಗಬಾರದು, ಸೀಕ್ರೆಸಿ ಮೇಂಟೈನ್ ಮಾಡಬೇಕು. ಇದನ್ನೆಲ್ಲ ನೋಡಿದಾಗ ನಿಮಗೆ ಸಂತ್ರಸ್ತರು ಅಂತ ಏನಿದ್ದಾರೆ, ಇದರಲ್ಲಿ ನೊಂದಿರತಕ್ಕಂಥ ಮಹಿಳೆಯರೇನಿದ್ದಾರೆ, ಅವರಿಗೆ ರಕ್ಷಣೆ ಕೊಡೋದಕ್ಕಿಂತ ಹೆಚ್ಚಾಗಿ ಈ ಸರ್ಕಾರಕ್ಕೆ ಬೇಕಾಗಿರೋದು ಪ್ರಚಾರ. ಯಾರ್ಯಾರನ್ನ ತೇಜೋವಧೆ ಮಾಡಬೇಕು ಅಷ್ಟಕ್ಕೆ ಈ ತನಿಖೆ ನೀವು ಬಳಕೆ ಮಾಡ್ತಾ ಇದ್ದೀರಿ ಅನ್ನೋದು ಇವತ್ತು ಯಾರಿಗೆ ಆಗಲಿ ಅನುಮಾನ ಬರ್ತದೆ. ಇವತ್ತು ಇಂಥ ಒಂದು ಆಘಾತಕಾರಿಯಾದಂಥ ಪ್ರಕರಣ ಇದು. ಇಂಥ ಪ್ರಕರಣವನ್ನು ಇಷ್ಟು ಲೈಟರ್ ವೇನಲ್ಲಿ ನೀವು ತನಿಖೆ ನಡೆಸ್ತೀರಾ? ಇದು ಈ ತನಿಖೆಯಲ್ಲಿ ಬರ್ಕೊಂಡಿದ್ದೀರಿ 2022ರಲ್ಲೋ ಏನೋ ಈ ಪ್ರಕರಣ ಆಗಿದೆ ಅಂತೇಳಿದೆಲ್ಲ, ನಾನು ಅದೆಲ್ಲ ಕತೆ ಹೇಳಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಈ ಒಂದು ವರದಿ ನೀವೇನು ಈಗ ಮಾಡ್ಕೊಂಡಿದ್ದೀರಿ, 2ನೇ ತಾರೀಕು 3ನೇ ತಾರೀಕು ಮಾಡಿದ್ದೀರಿ ಕಂಪ್ಲೇಂಟ್ ಇದು. ಇದು ನಾನು ಈ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಹೆಣ್ಣುಮಗಳು ತಗೊಂಡಿದ್ದೀರಲ್ಲ, 21ಕ್ಕೆ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದೀರಲ್ಲ, 22ನೇ ತಾರೀಕು ಬೇಲೂರಿನಲ್ಲಿ ಚುನಾವಣಾ ಪ್ರಚಾರ ಸಭೆ, ಚುನಾವಣಾ ಪ್ರಚಾರ ಸಭೆಯಲ್ಲಿ ಇದೇ ನಮ್ಮ ಆರೋಪಿ ಏನಿದ್ದಾನೆ ಪ್ರಜ್ವಲ್ ರೇವಣ್ಣ, ಅವನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಹೆಣ್ಣುಮಗಳು ಯಾರು? ನಾನು ಫೋಟೋ ತೋರಿಸಲು ಇಲ್ಲಿ ಇಟ್ಕೊಂಡಿದ್ದೀನಿ. ನಾನು ಇವ್ರ ಥರ ಪೆನ್ ಡ್ರೈವ್ ಫೋಟೋಗಳು ಬಿಟ್ಟವರಲ್ಲ, ಮೊದಲನೇ ಪೆನ್ ಡ್ರೈವ್ನಲ್ಲಿ ಬಂದಿರತಕ್ಕಂಥ ಹೆಣ್ಣುಮಗಳು 22ನೇ ತಾರೀಕಿನ ಬೆಳಗ್ಗೆ ಇದೇ ಪ್ರಜ್ವಲ್ ರೇವಣ್ಣನ ಜೊತೆ ಚುನಾವಣಾ ಪ್ರಚಾರದಲ್ಲಿ ಅವ್ರ ಜೊತೆಯಲ್ಲಿ ಭಾಗವಹಿಸಿದ್ದಾರೆ. 22ನೇ ತಾರೀಕು ಬೆಳಗ್ಗೆ 21 ರಾತ್ರಿ ಹೆಣ್ಣುಮಗಳು ಫೋಟೋ ಬಿಟ್ಟಿದ್ದೀರಿ. ಈಗ ಅದೇಂಥದ್ದು ಗನ್ ಅಂದ್ರೆ ಗನ್ ಪಾಯಿಂಟಲ್ಲಿ ಬೆದರಿಕೆ ಒಡ್ಡಿ ಕಂಪ್ಲೇಂಟ್ ತಗೊಂಡಿದ್ದೀರಿ. ಇದು ಯಾವ ರೀತಿ ನೀವು ಆಟ ಆಡ್ತಾ ಇದ್ದೀರಿ ಸರ್ಕಾರದಲ್ಲಿ? ಈಗ 3 ವರ್ಷದಿಂದ ನಿರಂತರವಾಗಿ ಹೆದರಿಸಿ ಪದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಈ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಿದರೆ ಪ್ರಚಾರಕ್ಕೆ ಯಾಕೆ ಹೋದ್ಲು ಹೆಣ್ಮಗಳು? 22ನೇ ತಾರೀಕು 21ಕ್ಕೆ ಆ ಹೆಣ್ಮಗಳ ಫೋಟೋ ರಿಲೀಸ್ ಮಾಡ್ಕೊಂಡಿದ್ದೀರಿ, 22ಕ್ಕೆ ಪ್ರಜ್ವಲ್ ರೇವಣ್ಣ ಜೊತೆ ಸ್ಟೇಜ್ ಮೇಲೆ ಕೂತ್ಕೊಂಡಿದ್ದಾಳಲ್ಲ ಆ ಹೆಣ್ಮಗಳು. ಇದು ಕಂಪ್ಲೇಂಟ್ ನಿಮ್ಮದು ಸರ್ಕಾರದ್ದು. ಶಿವಕುಮಾರ್ ಅವರೇ, ಮುಖ್ಯಮಂತ್ರಿಗಳೇ, ಪಾಪ ಅದೇನೋ ರೇವಣ್ಣ ಅವರು ಅರೆಸ್ಟ್ ಮಾಡಿದ್ದೀವಿ ಹೇಳ್ತಾರೆ, ಅದಿರಲಿ, ಅದು ಆಮೇಲೆ ಹೇಳ್ತೀನಿ. ಇದೆಲ್ಲ ಶುರುವಾಯ್ತಲ್ಲ, FIR ಹಾಕಿದ್ರು, ರೇವಣ್ಣನ ಮೇಲೂ ಒಂದು ಹಾಕ್ಸಿದ್ರು. ಈ ಕ್ಷಣದವರೆಗೆ ರೇವಣ್ಣ ಅವ್ರ ಪಾರ್ಟ್ ಮಾತ್ರ ನಾನು ಹೇಳ್ತಾ ಇದ್ದೇನೆ, ಯಾರೂ ನೇರವಾಗಿ ರೇವಣ್ಣ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಇದನ್ನು ಬ್ಲ್ಯಾಕ್ ಮೇಲ್ ಅಂತ ಆಮೇಲೆ ಇನ್ನೊಂದು ಕತೆ ಸೃಷ್ಟಿ ಮಾಡಿದ್ರು, ಕಿಡ್ನಾಪ್ ಅಂತ, ಸಾರಿ ಕಿಡ್ನಾಪ್ ಅಂತ ಸೃಷ್ಟಿ ಮಾಡ್ಕೊಂಡ್ರು. ಈಗ ಕಿಡ್ನಾಪ್ ಆದಂಥ ಹೆಣ್ಣುಮಗಳನ್ನು ನೀವು ಎಲ್ಲಿ ನಿಮ್ಮ ಪೊಲೀಸ್ ಅಧಿಕಾರಿಗಳು ಮಾಜರ್ ಮಾಡಿ ಹೆಣ್ಮಗಳನ್ನ ಎಲ್ಲಿಂದ ಕರ್ಕೊಂಬಂದ್ರಿ? ಅವತ್ತು ಬೇಲ್ಗೆ ಹಾಕೊಂಡಾಗ ಅರ್ಜಿ ರೇವಣ್ಣ ಅವರು PPA ಗೌರ್ಮೆಂಟ್ PPA ಹೇಳ್ತಾರೆ, ಆ ಹೆಣ್ಮಗಳು ಬದುಕಿದ್ದಾಳೋ ಸತ್ತಿದ್ದಾಳೋ
ನಮಗೇನು ಮಾಹಿತಿ ಇಲ್ಲ. ಜಡ್ಜ್ ಮುಂದೆ ಹೇಳ್ತಕ್ಕಂಥ ಪದಗಳು, ಬದುಕಿದ್ದಾಳೋ ಸತ್ತಿದ್ದಾಳೋ ಅಂತಕ್ಕಂಥ ಪದ ಬಳಕೆ ಮಾಡಿದ್ರು. ಈ ಹೆಣ್ಮಗಳನ್ನು ನೀವು ಎಲ್ಲಿ ಫೈಂಡ್ ಔಟ್ ಮಾಡಿದ್ರಿ? ಹೆಣ್ಮಗಳನ್ನು ಯಾರು ಪ್ರಥಮವಾಗಿ ಕರ್ಕೊಂಬಂದ್ರಿ? ತೋಟದ ಮನೆ ಅಂತ ಟಿ ವಿಲಿ ನೀವೆಲ್ಲ ತೋರಿಸಿದ್ರಿ ಅಲ್ವಾ? ಅದ್ಯಾವುದೋ ಎಂಥ ಊರು, ಕಾಳೆನಳ್ಳಿ, ಕಾಳೆನಳ್ಳಿ ತೋಟದ ಮನೆ ಅಂತ ಹೇಳ್ಕೊಂಡಿದ್ದೀರಿ, ತೋಟದ ಮನೆ ಅಂತ ಹೇಳಿ. ಅದು ಒಂದು ದೊಡ್ಡ ಕಥೆ ಇದೆ, ಇರಲಿ, ಅದೆಲ್ಲ ಈಗ ನಾನು ಮಾತಾಡಲ್ಲ. ತೋಟದ ಮನೆಯಿಂದ ಕರ್ಕೊಂಬಂದ್ರೆ ತೋಟದ ಮನೆಯಲ್ಲಿ ಮಾಜರ ಮಾಡಿದ್ದೀರ, 24 ಗಂಟೆಯಲ್ಲ 30-35 ಗಂಟೆಗಾಲ ನಿಮ್ಮ ಆಫೀಸಲ್ಲಿ ಕೂರಿಸ್ಕೊಂಡ್ರಿ ಹೆಣ್ಮಗಳು ಕರ್ಕೊಂಬಂದು. 1.5 ದಿವಸ ಆದರೂ ಹೆಣ್ಮಗಳು ಹೇಳಿಕೆ ಕೊಡಲಿಲ್ವ ನಿಮಗೆ? 2 ದಿನ ಹೆಚ್ಚು ಕಡಿಮೆ. ಇವತ್ತಿನವರೆಗೂ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಆ ಹೆಣ್ಮಗಳನ್ನ. ಏನಕ್ಕೆ 2 ದಿನ ಆದರೂ ನೀವು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ? ಆಮೇಲೆ ಅಲ್ಲಿ ಯಾರನ್ನು ಕರೆಸ್ಕೊಂಡು ಒತ್ತಡಗಳು ಹೆಂಗೆ ಹಾಕೊಂಡಿದ್ದೀರಿ? ಆ ಹೆಣ್ಮಗಳಿಂದ ಹೇಳಿಕೆ ತಗೊಳ್ಳೋದಕ್ಕೆ. ಇವತ್ತು ಬೆಳಗ್ಗೆನೋ ಪೇಪರ್ ನೋಡಿದೆ, ಅದೆಲ್ಲ ರೇವಣ್ಣ ಅವರು ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ, ನಮಗೆ ಸಹಕಾರ ಕೊಡ್ತಿಲ್ಲ ಅಂತ ಇವತ್ತು ಒಂದೇನೋ ಮಾಹಿತಿ ಸೋರಿಕೆ ಮಾಡಿದ್ದೀರಿ SIT ಇಂದ. ನೀವು ಹೇಳ್ದಂಗೆ ರೇವಣ್ಣ ಅವ್ರು ಬರ್ಕೊಡ್ಬೇಕಾ? ಪಾಪ ಜವಾಬ್ದಾರಿ ಮಂತ್ರಿಯಾಗಿ ಕೆಲಸ ಮಾಡಿ, ನಿಮ್ಮ ಹೇಳಿಕೆಗಳ ಆಧಾರದ ಮೇಲೆ ನಿಮಗೆ ಬೇಕಾದಂಥ ರೀತಿಯಲ್ಲಿ ರೇವಣ್ಣ ಅವ್ರನ್ನ ಬೆಳಗ್ಗೆ ಬರ್ಕೊಡು ಅಂತ ಕೇಳ್ತಿದ್ದೀರಲ್ಲ, ಇದು ತನಿಖೆ ಅಂತ ಕರಿತೀರಾ? ಅದಕ್ಕೆ ಹೇಳಿದ್ದು, ಇದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ತನಿಖೆನೋ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ತನಿಖೆನೋ ಅಂತೇಳಿ. ಅದೆಲ್ಲ ಇರಲಿ. ಈಗ ಈ ಅದ್ಯಾವುದೋ ಒಂದು ಕಾರ್ತಿಕ್ ಅಂತ ಹೇಳಿ ಯಾರ ಹುಡುಗ ಪೆನ್ ಡ್ರೈವ್ ಕತೆ ಶುರು ಆಯ್ತಲ್ಲ, ಈ ನೆನ್ನೆ ದೇವರಾಜೇಗೌಡರು ಅಂತೇಳಿ ಅವ್ರ ಬೇರೆ ಎಲ್ಲ ಕೆಲವು ಮಾಹಿತಿ ಇಟ್ಟಿದ್ದಾರೆ ನಿಮ್ಮ ಮುಂದೆ. ಈ ಕಾರ್ತಿಕ್ ಅನ್ನೋನು ಎಷ್ಟನೇ ತಾರೀಕು ಹೇಳಿಕೆ ಕೊಟ್ಟಿದ್ದವನು? ನಾನು ಹುಬ್ಳಿಲಿದ್ದೆ, ನಾನು ಹುಬ್ಳಿಲಿ ಎಷ್ಟನೇ ತಾರೀಕು ಇದ್ದಪ್ಪ ನಾನು ಅಲ್ಲಿ ಹೇಳಿಕೆ ಕೊಡೋದಿತ್ತಲ್ಲ ಪ್ರೆಸ್ ಮೀಟ್ ಅಂತ ಹೇಳಿದ್ನಲ್ಲ, ಅವತ್ತು ಬೆಳಗ್ಗೆ 11 ಗಂಟೆಗೆ 30ನೇ ತಾರೀಕು ಕಾರ್ತಿಕ್ ಕೂಡ ಅವನು ಪ್ರೆಸ್ನವ್ರ ಮುಂದೆ ಬರಲ್ಲ, ಅವನೊಂದು ವಿಡಿಯೋ ಮಾಡಿ ಮಾಧ್ಯಮಗಳಿಗೆ ಸರ್ಕ್ಯುಲೇಟ್ ಮಾಡ್ಕೊಂಡ್ರಿ ಕಾರ್ತಿಕ್ ಗೌಡಂದು ಅವನ ವಿಡಿಯೋನ. ಇದು ನಡೆದಿರೋದಲ್ವೇ ನಿಮ್ಮ ಕಣ್ಣು ಮುಂದೆ? ಇವತ್ತವರೆಗೂ ಕಾರ್ತಿಕ್ ಗೌಡ ಬಂದಿಲ್ಲ. ಪೆನ್ ಡ್ರೈವ್ನ ಸೂತ್ರಧಾರಿ ಇದೇ ಕಾರ್ತಿಕ್ ಗೌಡ. ಈ ಕ್ಷಣದವರೆಗೆ ಅವನು ಎಲ್ಲಿದ್ದಾನೆ ಅಂತ SIT ಅವರು ಹುಡುಕ್ಲಿಲ್ಲ. ನಿಮ್ಮ ತನಿಖೆ, ನಾನು ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಗೃಹ ಸಚಿವರಿಗೆ, ಈ ತನಿಖೆಯನ್ನು ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಮಾತ್ರ ಮಾಡ್ತಾ ಇದ್ದೀರೋ? ಈ ತನಿಖೆಯ ವಿಸ್ತರಣೆಯನ್ನು ಏನು ಆ ಮೇಡಮ್ ಅವ್ರು ಕೊಟ್ಟವರಲ್ಲ ಅಧ್ಯಕ್ಷರು, ಆಯೋಗದ ಅಧ್ಯಕ್ಷರು, ಅದರ ಆಧಾರದ ಮೇಲೆ ಎಲ್ಲ ರಾಜಕಾರಣಿಗಳು ಇದೆಲ್ಲ ಹೇಳಿದಾರಲ್ಲ, ಅದ್ರ ಜೊತೆಗೆ ಈ ವಿಡಿಯೋ ಬಿಟ್ಟಿದ್ದಾರಲ್ಲ ಮಾರ್ಕೆಟ್ಗೆ ಪೆನ್ ಡ್ರೈವ್ನ, ಅದನ್ನು ಒಳಗೊಂಡಂತೆ ನಿಮ್ಗೆ ತನಿಖೆ ಮಾಡೋದಕ್ಕೆ ಹೇಳಿದಿರೋ ಡೈರೆಕ್ಷನ್ನು? ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ. 15 ದಿವಸ ಆಗಿದೆ. ಅವನವ್ರು ಆ ಕಾರ್ತಿ ಕೂಡ ಹೇಳ್ದ, ನಾನು ಕೊಟ್ಟಿರ್ತಕ್ಕಂಥ ವಿಡಿಯೋ ಓನ್ಲಿ ದೇವರಾಜೇಗೌಡರಿಗೆ ಅಂತ ಹೇಳ್ತಾ ಇದ್ದಾನೆ ಅಲ್ವೇ, ವಿಡಿಯೋ ಮಾಡಿ ಕಳಿಸಿದ್ದಾನೆ. ಇವತ್ತಿನವರೆಗೆ ಅವನ್ನ ಅರೆಸ್ಟ್ ಮಾಡಲಿಲ್ಲ, ಇವತ್ತಿನವರೆಗೆ ಅವನು ಹೊರಗಡೆ ಬರಲಿಲ್ಲ. ಅವನಲ್ಲಿ ಸ್ವಚ್ಛತೆ ಇದ್ರೆ ಯಾತಕ್ಕೆ ಅವನ್ನ ಇನ್ನೂ ಪ್ರೊಟೆಕ್ಷನ್ ಮಾಡಿದ್ದೀರಿ? ಎಲ್ಲಿದ್ದಾನವನು? ನಾನಾಗೂ ಕೇಳಿದೆ, ಏನೋ ಮಲೇಷ್ಯಾ ಕಳಿಸೋನೆ ಅಂತ ಒಂದು ಗುಮಾನ ಇದೆಯಲ್ರಪ್ಪ, ಎಲ್ಲಿಟ್ಟಿದ್ದೀರಿ ಅಂತ. ಅದಕ್ಕೆ ನಮ್ಮ DK ಶಿವಕುಮಾರ್ ಹೇಳಿದ್ರು, ಅದೇನೋ ತೋಟದ ಮನೆ ಗೀಟದ ಮನೆ ಅಂದರು ತಮಾಷೆ. ರೇವಣ್ಣ ಅವರು ಅರೆಸ್ಟ್ ಆದಾಗ, ಅಯ್ಯಯ್ಯೋ ನಾನು ಇದೇನು ಚರ್ಚೆ ಮಾಡಲ್ಲಪ್ಪ, ನಮ್ಮ ಕುಮಾರಣ್ಣ ಅವರು ಹೇಳಿದ್ದಾರೆ, ನಮ್ಮ ಕುಮಾರಣ್ಣ ಅವರು ಏನು ಈ ನೆಲದ ಕಾನೂನು ಉಪ್ಪಿನಿಂದ ನೀರು ಕುಡಿಲೇಬೇಕು ಅವ್ರು ಹೇಳಿದ್ದಾರೆ, ಅದಕ್ಕೂ ನನ್ನ ಸಮ್ಮತ ಇದೆಯಪ್ಪ ಅಂತ ಅವ್ರು ಹೇಳ್ತಾರೆ. ಮುಖ್ಯಮಂತ್ರಿಗಳೇನು ಹೇಳ್ತಾರೆ? ಹೌದಾ, ಅರೆಸ್ಟ್ ಆಯ್ತಾ, ನನ್ನ ವಿಷಯ ಗೊತ್ತಾಗಿಲ್ಲ, ನಾನು ತಿಳ್ಕೊಂಡು ಹೇಳ್ತೀನಿ ಇದನ್ನು. ಈ ಮುಖ್ಯಮಂತ್ರಿ ಹೇಳ್ತಾರೆ ಯಾವ ರೀತಿ ನಡೀತಾ ಇದೆ ಇದು ಅನ್ನೋದಕ್ಕೆ ನಾಟಕ. ಅದಕ್ಕೆ ನಿಮ್ಮ ಮುಂದೆ ಇಡ್ತೇನೆ, ಎಲ್ಲಿದ್ದಾನೆ ಕಾರ್ತಿಕ್,
SIT ನಿಜಕ್ಕೂ ನೀವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಿದ್ದರೆ ತನಿಖೆ ಮಾಡ್ತಾ ಇರೋರು ಯಾತಕ್ಕೆ ಇನ್ನೂ ಇವ್ರನ್ನ ಅರೆಸ್ಟ್ ಮಾಡಿಲ್ಲ? 21ನೇ ತಾರೀಕು ರಾತ್ರಿ 8 ಗಂಟೆಗೆ ಸ್ಪೆಷಲ್ ಅದೇನೋ ಫಸ್ಟ್ಲಿಲ್ಲ ವಿಡಿಯೋಗಳು ಬಿಡ್ತೀವಿ ಅಂತೇಳಿ ವಾಟ್ಸಪ್ ಮಾಡಿದ್ನಲ್ಲ ಅವನು ಇನ್ನೂ ಏನಾದರೂ ನೀವು ಟಚ್ ಮಾಡಿದ್ದೀರಾ? 14 ದಿವಸ ಆಗಿದೆ, ಅವನು ಒಂದು ಕಾನ್ವರ್ಸೇಷನ್ ನಡೀತಾ ಇದೆ, ನಾವಿಲ್ಲಿ ಹಾಕಿಲ್ವೇನೋ, ರೆಡಿ ಮಾಡಿಲ್ವೇನೋ ಬಹುಶಃ.